ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ತುಮಕೂರಿನ ಶ್ರೀ ಚೈತನ್ಯ ಶಾಲೆಯಲ್ಲಿ ಸಂಚಾರಿ ವಿಭಾಗದ ಪೊಲೀಸರು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಪಾಠ ಹೇಳಿದರು ನಗರದಲ್ಲಿ ಸಂಚಾರ ಸಾಂದ್ರತೆ ಹೆಚ್ಚಾಗಿ ಅಪಘಾತಗಳ ಪ್ರಮಾಣವು ಹೆಚ್ಚುತ್ತಿರುವ ಸ್ಥಿತಿಯಲ್ಲಿ ಮಕ್ಕಳಲ್ಲಿ ಟ್ರಾಫಿಕ್ ಜಾಗೃತಿ ಮೂಡಿಸಲಾಯಿತು ತುಮಕೂರಿನ ಶ್ರೀ ಚೈತನ್ಯ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರ ಬದಲಾಗಿ ಸಂಚಾರಿ ಪೊಲೀಸರ ಪಾಠ ಕೇಳಿದರು ಸಬ್ ಇನ್ಸ್ಪೆಕ್ಟರ್ ರಂಗನಾಥ್ ಮಾತನಾಡಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಲಾಯಿಸಬಾರದು ಪರವಾನಗಿ ಪಡೆದ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಪಘಾತವಾದಾಗ ತಲೆಗೆ ಏಟು ಬಿದ್ದು ಸಾವು ಸಂಭವಿಸುವ ಅಪಾಯವಿದೆ ಸಿಗ್ನಲ್ ಲೈಟ್ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ತಿಳುವಳಿಕೆ ಹೊಂದಬೇಕು ಸಂಚಾರಿ ನಿಯಮಗಳ ಬಗ್ಗೆ ನೀವು ತಿಳಿದು ಪೋಷಕರಿಗೂ ಮನವರಿಕೆ ಮಾಡಿಕೊಡಿ ಎಂದು ಹೇಳಿದರು ಮತ್ತೆ ನೀವು ಮಧ್ಯದಲ್ಲಿ ಏನಾದರೂ ಬಂದ್ರೆ ಆ ಸಿಗ್ನಲ್ಗಳು ಬಿದ್ದಿರುತ್ತೆ ಆ ಟೈಮ್ನಲ್ಲಿ ನಿಮಗೆ ಅಪಘಾತಗಳಾದ ಚಾನ್ಸಸ್ ಇರುತ್ತೆ ನೀವು ಪ್ರತಿಯೊಬ್ಬರೂ ಒಂದು ಕಡೆ ವೆಹಿಕಲ್ಗಳು ಪಾಸ್ ಆಗಬೇಕಂದ್ರೆ ಮತ್ತೊಂದು ಕಡೆ ಸಿಗ್ನಲ್ನಲ್ಲಿ ವೆಹಿಕಲ್ಗಳು ಬರ್ದಲೇ ಇದ್ದಂಥ ಜಾಗಗಳಲ್ಲಿ ನೀವು ಜೀಬ್ರಾ ಕ್ರಾಸಿಂಗ್ ಮಾತ್ರ ವೆಹಿಕಲ್ ಪಾದಚಾರಿಗಳು ಓಡಾಡಬೇಕು ಮಿಕ್ಕಂತೆ ನೀವೇನಾದರೂ ಬೇರೆ ಕಡೆ ಹೋದರೆ ಅಪರಾಧಗಳು ಆಗ್ತವೆ ಮತ್ತು ವೈಟ್ ಲೈನ್ ಇದೆ ವೈಟ್ ಲೈನ್ ಅಂದರೆ ಜೀಬ್ರಾ ಕ್ರಾಸ್ ಹಿಂಭಾಗದಲ್ಲಿ ಒಂದು ವೈಟ್ ಲೈನ್ ಬರುತ್ತೆ ಆ ವೈಟ್ ಲೈನಲ್ಲಿ ಏನಂತಂದರೆ ವೆಹಿಕಲ್ಗಳು ಬಂದು ವೈಟ್ ಲೈನ್ ಹತ್ರ ನಿಂತ್ಕೋಬೇಕು ಆ ವೈಟ್ ಲೈನ್ ಹಿಂದಕ್ಕೆ ನಿಂತ್ಕೊಂಡ್ರೆ ಅಪಘಾತಗಳು ಕಡಿಮೆ ಆಗುತ್ತೆ ಮತ್ತು ಆ ಜನಗಳು ಆ ಜೀಬ್ರಾ ಕ್ರಾಸಲ್ಲಿ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಮತ್ತು ಈಗ ಸೆಂಟ್ರಲ್ನಲ್ಲಿ ನೀವು ಹೋಗಿ ಸೆಂಟ್ರಲ್ ನಿಂತ್ಕೊಂಡ್ರೆ ಆ ಕಡೆ ಈ ಕಡೆ ಬರೋಂಥ ವೆಹಿಕಲ್ಗಳು ನಿಮ್ಗೆ ಆಕ್ಸಿಡೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಮತ್ತು ಈ ಸಿಗ್ನಲ್ಗಳಲ್ಲಿ ರೆಡ್ಡು ಗ್ರೀನು ಮತ್ತು ಎಲ್ಲೋ ಮೂರು ಸಿಗ್ನಲ್ ಇರುತ್ತೆ ರೆಡ್ ಅಂದರೆ ಸ್ಟಾಪ್ ಆಗಬೇಕು ವೆಹಿಕಲ್ಗಳು ಅವ್ರಿಗೆ ಸಿಗ್ನಲ್ ಇರುತ್ತೆ ಯಾವ ಕಡೆ ವೆಹಿಕಲ್ಗಳು ಸ್ಟಾಪ್ ಆಗಬೇಕು ಅಂತೇಳಿ ಸಿಗ್ನಲ್ ಇರುತ್ತೆ ಮತ್ತು ಇನ್ನೊಂದು ಅದು ಸಡನ್ನಾಗಿ ರೆಡ್ ಬಿದ್ದಿದ ತಕ್ಷಣವೇ ಇನ್ನೊಂದು ವೆಹಿಕಲ್ಗಳು ಬೇರೆ ಕಡೆಯಿಂದ ಹೋಗಬೇಕಾಗುತ್ತೆ ಆವಾಗ ಎಲ್ಲೋ ಬಂದು ಮತ್ತೆ ಗ್ರೀನಿಗೆ ಬರುತ್ತೆ ಆ ಗ್ರೀನಿಗೆ ಬಂದಾಗ ನೀವು ಮತ್ತೆ ಶ್ರೀ ಚೈತನ್ಯ ಶಾಲೆ ಶಾಖೆ ಮುಖ್ಯಸ್ಥೆ ರಂಜಿತಾ ಮಾತನಾಡಿ ಸುರಕ್ಷತೆಗಾಗಿ ಮಕ್ಕಳಿಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನಾವು ನಮ್ಮ ಶಾಲೆಯ ವತಿಯಿಂದ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ನ ಆಯೋಜಿಸಿದ್ದೀವಿ ಇದರ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ತಿಳಿಸೋದು ಹೆಲ್ಮೆಟ್ ಏನಕ್ಕೆ ವೇರ್ ಮಾಡಬೇಕು ಮತ್ತು ಟೀನೇಜರ್ಸ್ ವೆಹಿಕಲ್ಸ್ನ ಏನಕ್ಕೆ ಡ್ರೈವ್ ಮಾಡಬಾರ್ದು ಅನ್ನೋ ಅವೇರ್ನೆಸ್ ಮತ್ತು ಟ್ರಾಫಿಕ್ ರೂಲ್ಸ್ ಏನಕ್ಕೆ ಫಾಲೋ ಮಾಡಬೇಕು ಈಗ ನಿಮಗೆ ತಿಳಿದಿರುವಂತೆ ಸಿಗ್ನಲ್ಸಲ್ಲಿ ಮೂರು ಥರ ಇರುತ್ತೆ ರೆಗ್ಯುಲೇಟರಿ ಕಾಷನರಿ ಮತ್ತು ಗೈಡೆನ್ಸ್ ಅಂದರೆ ರೆಗ್ಯುಲರ್ ಅಂದರೆ ಅಲ್ಲಿ ನಾವು ಕಂಪಲ್ಸರಿ ಆ ಸಿಗ್ನಲ್ಸ್ಗಳನ್ನ ಫಾಲೋ ಮಾಡಬೇಕು ಸೊ ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿ ಕೊಡ್ತೀವಿ ಮತ್ತು ಕಾಷನ್ಸ್ ಕೆಲವು ಕಡೆ ಕಾಷನ್ಸ್ ಇರುತ್ತೆ ರೋಡ್ ನ್ಯಾರೋ ಇದೆ ನೀವಲ್ಲಿ ನಿಧಾನಕ್ಕೆ ಹೋಗಬೇಕು ಚಲಿಸ್ಬೇಕು ಅನ್ನೋ ಡೈರೆಕ್ಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಿದ್ದೀವಿ ಮತ್ತು ಗೈಡೆನ್ಸ್ ಈಗ ಇಲ್ಲಿ ಹಾಸ್ಪಿಟಲ್ ಇದೆ ಇದು ಪೆಟ್ರೋಲ್ ಬಂಕ್ ಇದೆ ಸೊ ಈ ರೀತಿ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಈಗಿನ ಕಾಲದಲ್ಲಿ ಟೀನೇಜರ್ಸು ಹೆಲ್ಮೆಟ್ ಯೂಸ್ ಮಾಡದೇ ಇರೋದು ಆ ಅವೇರ್ನೆಸ್ ಇಲ್ಲದೆ ಚಿಕ್ಕ ಮಕ್ಕಳು ಬೈಕ್ ಓಡಿಸ್ತಾ ಇರೋದ್ರಿಂದ ಆಕ್ಸಿಡೆಂಟ್ಸ್ ಆಗ್ತಿದೆ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮತ್ತು ಮಕ್ಕಳಿಂದ ಪೇರೆಂಟ್ಸ್ಗೆ ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸುವ ಸಲುವಾಗಿ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ರ್ಯಾಲಿನ ಹಮ್ಮಿಕೊಂಡಿದ್ದೀವಿ ಈ ಪ್ರೋಗ್ರಾಮ್ನ ನಮಗೆ ಆಯೋಜಿಸಿರುವಂಥ ಶ್ರೀ ಚೈತನ್ಯ ಸ್ಕೂಲ್ಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಟ್ರಾಫಿಕ್ ಎಸ್ಐಗಳಾದ ಜಯರಾಮ್ ನಾಗರಾಜು ಸಿಬ್ಬಂದಿಗಳಾದ ರಮೇಶ್ ಗಂಗಬಸವಯ್ಯ ಎಸ್ ಚಿಕ್ಕಣ್ಣ ಇತರರು ಭಾಗವಹಿಸಿದ್ರು ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣಿರಾಜು ಅಮುಕ್ ಟಿವಿ ತುಮಕೂರು ತುಮಕೂರಿನ ಪ್ರತಿಷ್ಠಿತ ವಿದ್ಯೋದಯ ಕಾನೂನು ಕಾಲೇಜಿನ ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆದು ಜನಾರ್ದನ್ ಅಧ್ಯಕ್ಷರಾಗಿ ಆಯ್ಕೆಯಾದರು ವಿದ್ಯಾರ್ಥಿಗಳು ವಿಜೇತರಿಗೆ ಅಭಿನಂದಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ತುಮಕೂರಿನ ಪ್ರತಿಷ್ಠಿತ ವಿದ್ಯೋದಯ ಕಾನೂನು ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಜನಾರ್ದನ್ ಚುನಾಯಿತರಾದರು ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಜೊತೆಗೆ ಉಪಾಧ್ಯಕ್ಷರಾಗಿ ಮನೋಹರ್ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ಸಹ ಕಾರ್ಯದರ್ಶಿ ನಿತೀಶ್ ಆಯ್ಕೆಯಾದರು ಸಂಘದ ಚುನಾಯಿತ ಪ್ರತಿನಿಧಿಗಳಿಗೆ ಹಾರಾರ್ಪಣೆ ಮಾಡಿ ವಿದ್ಯಾರ್ಥಿಗಳು ಶುಭ ಕೋರಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಮಣ್ಣಿರಾಜು ಅಮುಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ಜನಸ್ಪಂದನ ಟ್ರಸ್ಟ್ ತಿಪಟೂರು ಹಾಗೂ ಆರ್ಟಿಸ್ ಆಫ್ ಹರ್ ಸಹಯೋಗದಲ್ಲಿ ಪ್ರಾರಂಭಗೊಳ್ಳುತ್ತಿರುವ ನಮ್ಮ ಆರೋಗ್ಯ ಸಖಿ ನಮ್ಮ ಆರೋಗ್ಯ ಕೇಂದ್ರ ಎನ್ನುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಡಿಸೆಂಬರ್ 6ರಂದು ಉದ್ಘಾಟನೆ ನೆರವೇರಲಿದೆ ಎಂದು ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ತಿಳಿಸಿದರು ತಿಪಟೂರು ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಿಬಿ ಶಶಿಧರ್ ನಮ್ಮ ಜನಸ್ಪಂದನ ಟ್ರಸ್ಟ್ ವತಿಯಿಂದ
ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದು ಗ್ರಾಮೀಣ ಹಾಗೂ ನಗರ ಭಾಗದ ಮಹಿಳೆಯರಿಗೆ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಮ್ಮ ಆರೋಗ್ಯ ಸಖಿ ಕಾರ್ಯಕರ್ತರು ಮಹಿಳೆಯರೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ಮಹಿಳೆಯರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗೋಪಾಯಗಳನ್ನು ತಿಳಿಸಲಾಗುವುದು ಎಂದರು. ಆರನೇ ತಾರೀಕು ಡಿಸೆಂಬರ್ 6 ಮಂಗಳವಾರ ಬೆಳಗ್ಗೆ 10 ವರೆಗೆ ಆಲ್ಕುರ್ಕೆ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿದೆ. ನಂತರ 10 ನಿಮಿಷಗಳ ನಂತರ ಆಲ್ಕುರ್ಕೆ ಗ್ರಾಮದ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಬಹಿರಂಗ ಸಭೆ ನಡೆಯಿತು. ತಾವುಗಳೆಲ್ಲ ಭಾಗವಹಿಸಿ ವರದಿಯನ್ನು ಮಾಡಿ ಗೆಸ್ಟ್ ಸರ್ ಗೆಸ್ಟ್ಗಳ ಕೆರಗೋಡಿ ರಂಗಾಪುರದ ಶ್ರೀ ಶ್ರೀ ಗುರು ಪರದೇಶ ಕೇಂದ್ರ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿಗಳು ತಮ್ಮಡಿಯಲ್ಲಿ ಶ್ರೀ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಗಳು ಮಾಡಾಳು ಶಿವಪ್ರಕಾಶ ಸ್ವಾಮೀಜಿಗಳು ಬನವಳ್ಳಿ ಮುಖ್ಯ ಅತಿಥಿಗಳು ಆರ್ಟಿಸ್ಟ್ ಫಾರ್ ಅರ್ಥ್ ಎನ್ನುವ ಸಂಸ್ಥೆಯ ಹೇಮಾ ದಿವಾಕರ್ ಮತ್ತೆ ಜಿವಿ ದಿವಾಕರ್ ಹಾಗೂ ಇದಕ್ಕೆ ನಮ್ಮೆಲ್ಲರಿಗೂ ಒಂದು ಸಹಯೋಗ ಏರ್ಪಡಿಸಿದ ಎಂ ಜೆ ಶ್ರೀಕಾಂತ್ ಇರ್ತಾರೆ. ನಾನು ಪ್ರಸ್ತಾವನೆ ಏನು ಮಾಡ್ತೀನಿ ಅತಿಥಿಗಳಾಗಿ ಉಮಣ್ಣ ಪ್ರಿಯಣ್ಣ ಮಹಿಳೆಯರಲ್ಲಿನ ದೈಹಿಕ ಬೆಳವಣಿಗೆ ಅವರ ದೇಹದಲ್ಲ ಬದಲಾವಣೆಗಳನ್ನು ಮತ್ತೊಬ್ಬರಲ್ಲಿ ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ. ಒಬ್ಬ ಮಹಿಳೆ ಮತ್ತೊಬ್ಬ ಮಹಿಳೆಯ ಬಳಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವ ದೃಷ್ಟಿಯಿಂದ ಆರೋಗ್ಯ ಸಖಿಯರನ್ನು ನೇಮಕ ಮಾಡಲಾಗಿದ್ದು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿ ಅಗತ್ಯವಿರುವ ಮಾರ್ಗದರ್ಶನ ನೀಡುತ್ತಾರೆ. ತಾಲೂಕಿನ ಮಹಿಳೆಯರು ಆರೋಗ್ಯ ಸಖಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಿಳಿಸಿದರು. ನಾವು ಗಂಡಸರು ಎನ್ನುವ ಅಹಂಭಾವ ಮತ್ತು ಅಹಂಕಾರ ಬಿಟ್ಟು ಮಾತನಾಡ್ತಾ ಹೋದ್ರೆ ಒಂದು ಹೆಜ್ಜೆ ಮುಂದುವರೆ ಅವ್ರ ಹತ್ತು ಹೆಜ್ಜೆ ಮುಂದೆ ಬಂದು ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳೋದು. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮಲ್ಲಿ ಗೈನಕಾಲಜಿಸ್ಟ್ಗಳು ಇದರ ಮೂಲ ಉದ್ದೇಶ ಗೈನಿಕ್ ಪ್ರಾಬ್ಲಮ್ಗಳು ಅಂದರೆ ಕನ್ನಡದಲ್ಲಿ ಹೆಣ್ಣು ಮಕ್ಕಳ ಪ್ರಸೂತಿ ತಜ್ಞರು ಮತ್ತು ಹೆಣ್ಣು ಮಕ್ಕಳ ರೋಗ ಅಲ್ಲ ಸ್ತ್ರೀರೋಗ ಮತ್ತು ಪ್ರಸೂತಿ ಗೈನಕಾಲಜಿಸ್ಟ್ಗಳಿಗೆ ಅಲ್ಲಿಂದ ಸ್ಟಾರ್ಟ್ ಆದರೆ ಟಿಲ್ ಡೆತ್ ಅಲ್ಲಿನವರೆಗೂ ಅವರ ಸಮಸ್ಯೆಗಳನ್ನು ತಂದೆ ಹತ್ರ ಅಣ್ಣನ ಹತ್ರ ಅಥವಾ ತಮ್ಮನ ಹತ್ರ ಅಥವಾ ಮಕ್ಕಳ ಹತ್ರ ಅಥವಾ ಗಂಡನ ಹತ್ರ ಹೇಳ್ಕೊಳಕ್ ಆಗ್ದಲೇ ಇರತಕ್ಕಂಥ ಒಂದು ಸಮಾಜನ ನಾವು ನಿರ್ಮಾಣ ಆಗಲಿ ತಮ್ಮ ಆಗಲಿ ಅಣ್ಣ ಆಗಲಿ ಗಂಡ ಆಗಲಿ ಅದರ ಬಗ್ಗೆ ಗಮನ ಹರಿಸಲ್ಲ. ಹಾಗಾಗಿ ಅವರಿಗೆ ವಾಯ್ಸ್ ಇಲ್ದಂಗಾಗಿದೆ. ಅದರ ಬಗ್ಗೆ ಒಂದು ಸಮಾಲೋಚನೆ ಒಂದು ಸಲಹೆ ನಾವು ಕೊಡಲೇಬೇಕು. ಒಂದು ಸ್ಟಡಿ ಪ್ರಕಾರ ಒಂದು ಸಣ್ಣ ಟಿಪ್ಸ್ ಸಣ್ಣ ಸಲಹೆಯಿಂದ 100 ಜನ ಹೆಣ್ಮಕ್ಳಲ್ಲಿ ಒಂದು ಸಣ್ಣ ಸಲಹೆ ಕೊಟ್ಟರೆ 85 ಜನ ಹೆಣ್ಣುಮಕ್ಕಳ ಪತ್ರಿಕಾಗೋಷ್ಠಿಯಲ್ಲಿ ಬಳುವ ನೇರಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುಶೀಲಮ್ಮ ಮಮತಾ ಉಮಾಮಹೇಶ್ ಯಶೋಧ ಭವ್ಯ ನವೀನ್ ಸುಮಾಲತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು. ತಾನು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೇನೆ, ಹಣದ ಅವಶ್ಯಕತೆ ಇದೆ, ಮುಂದೆ ನಾನು ಡಿಸಿ ಆಗುವೆ ಎಂದೆಲ್ಲ ಈತನಿಗೆ ಹೇಳಿ ಬರೋಬ್ಬರಿ 40 ಲಕ್ಷದಷ್ಟು ಹಣ ದೋಚಿದ್ದಾಳೆ. ಬಳಿಕ ಈತನ ಬೆತ್ತಲೆ ಸ್ನಾನ ಮಾಡುವ ವಿಡಿಯೋ ಕಾಲ್ ಮೂಲಕ ರೆಕಾರ್ಡ್ ಮಾಡಿಕೊಂಡು ಮತ್ತಷ್ಟು ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ದಾಕೆ ಕೊನೆಗೂ ಅಂಧರಾಗಿದ್ದಾಳೆ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಪರಶುರಾಮ್ ಎಂಬಾತ ಹೈದರಾಬಾದ್ನಲ್ಲಿ ಕಟ್ಟಡ ಕಾರ್ಮಿಕರ ಸೂಪರ್ವೈಸರ್ ಆಗಿದ್ದ. ಅವನಿಗೆ 30,000 ಸಂಬಳ ಬರುತ್ತಿತ್ತು. ಆತ ಮನಸಾರೆ ಪ್ರೀತಿಸುತ್ತಿದ್ದ ಹುಡುಗಿ ಕೇಂದ್ರ ಸರ್ಕಾರದ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರಿಂದ ಡಿಸಿ ಆಗುತ್ತಾಳೆ ಎನ್ನುವ ಕನಸು ಕಂಡಿದ್ದ. ಆದರೆ ಆ ಕನಸು ಬಹುದೊಡ್ಡ ದೋಖ ತಂದೊಡ್ಡಿದೆ. ಆನ್ಲೈನ್ನಲ್ಲಿ ಪರಿಚಯವಾಗಿದ್ದ ಹಾಸನ ಮೂಲದ ಹುಡುಗಿಯನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಪರಶುರಾಮ ನಡುವೆ ಸಲುಗೆ ಬೆಳೆದಿತ್ತು. ಮಹಿಳೆ ಆನ್ಲೈನ್ನಲ್ಲಿ ಚೀಟಿಂಗ್ ಮಾಡಿದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಮ್ಮ CEN ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಇದರಲ್ಲಿ ಮೋಸಕ್ಕೆ ಹೋದವನ ಹೆಸರೇನು ಕಂಪ್ಲೇನೆಂಟ್
ಪರಮೇಶ್ವರ ಹಿಪ್ಪರಗಿ ಅನ್ನುವಂತಹ ಒಬ್ಬ ವ್ಯಕ್ತಿ ನಮ್ಮ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಹಾಜರಾಗಿ ಅವನು ತಿಳಿಸಿದ್ದಾನೆ, ನನಗೆ ಆನ್ಲೈನ್ ಮುಖಾಂತರ ಒಬ್ಬ ಮಹಿಳೆಯೊಂದಿಗೆ ಹುಡುಗಿಯೊಂದಿಗೆ ಸ್ನೇಹ ಆಯಿತು, ತದನಂತರ ಆಕೆ ಸಹಾಯವನ್ನು ಕೇಳಿದ್ಲು. ಅವಳು, ನಾನು ಐ ಎ ಎಸ್ ಪರೀಕ್ಷೆಗೆ ಹಾಜರಾಗ್ತಾ ಇದ್ದೇನೆ, ನಾನು ಸೆಲೆಕ್ಷನ್ ಆಗಿ ಡಿ ಸಿ ಆಗಿ ನಾನು ನೀನು ಇಬ್ಬರು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರೋಣ ಅಂತೇಳಿ ಅವನಿಗೆ ಪುಸಲಾಯಿಸಿ ಮೇಲಿಂದ ಮೇಲೆ ಅವನಿಂದ ಹಣವನ್ನು ಪಡೆದುಕೊಳ್ಳುವಲ್ಲಿ ಆಕೆ ಯಶಸ್ವಿಯಾಗಿದ್ದಾಳೆ. ಮತ್ತು ಅವಳ ಈ ರೀತಿಯ ಇದೊಂದು ರೀತಿಯ ಆನ್ಲೈನ್ ಹನಿ ಟ್ರ್ಯಾಪ್ ರೀತಿಯಲ್ಲಿ ಇದು ಕಂಡುಬಂದಿದೆ. ಮತ್ತು ಹಲವು ಬಾರಿ ಈ ವ್ಯಕ್ತಿ ಸ್ನಾನ ಮಾಡುವಂತಹ ವೇಳೆಯಲ್ಲೂ ಕೂಡ ಆಕೆದು ವಿಡಿಯೋ ಕಾಲ್ ಬಂದಿದೆ. ಆ ವಿಡಿಯೋ ಕಾಲ್ ಬಂದಂಥ ವೇಳೆಯಲ್ಲಿ ಇವನು ಸ್ನಾನ ಮಾಡುವಂಥ ಕೆಲವು ಫೋಟೋಗಳನ್ನು ಕೂಡ ಆನ್ಲೈನ್ ಫೋಟೋಗಳನ್ನು ಕೂಡ ಆಕೆ ತೆಗೆದಿಟ್ಟುಕೊಂಡು ಇವನಿಗೆ ಮೇಲಿಂದ ಮೇಲೆ ಧಮಕಿ ಹಾಕಿ ಇದನ್ನು ನಿಮ್ಮ ಸಂಬಂಧಿಕರಿಗೆ ಕಳಿಸ್ತೇನೆ, ನಿಮ್ಮ ಸ್ನೇಹಿತರಿಗೆ ಕಳಿಸ್ತೇನೆ, ಇಲ್ಲಾಂದ್ರೆ ಹಣ ಕೊಡು ಅಂತೇಳಿ. ಬಳಿಕ ಯುವಕ ತಾನು ಮೋಸ ಹೋಗಿರುವುದಾಗಿ ತಿಳಿದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಮೋಸ ಹೋದ ಯುವಕ ನೀಡಿರುವ ದೂರಿನ ಪ್ರಕಾರ ಜೂನ್ ತಿಂಗಳ 29ರಂದು ಈ ಯುವಕನಿಗೆ ಮಂಜುಳ ಎಂಬ ಫೇಸ್ಬುಕ್ ಐಡಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು. ಆಗ ಈ ಯುವಕ ರಿಕ್ವೆಸ್ಟ್ ಅನ್ನು ಕನ್ಫರ್ಮ್ ಮಾಡುತ್ತಾನೆ. ಇಬ್ಬರ ನಡುವೆ ಫೇಸ್ಬುಕ್ ಮೂಲಕ ಸಂಪರ್ಕ ಬೆಳೆಯುತ್ತದೆ. ಹೀಗೆ ಅಂದವಾದ ಮಾಡೆಲ್ಗಳ ಫೋಟೋ ಹಾಕಿಕೊಂಡು ಈ ಯುವಕನಿಗೆ ಈಕೆ ವಂಚಿಸಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಇದೇ ರೀತಿ ಬೇರೆ ಯಾರಿಗಾದರೂ ವಂಚಿಸಿದ್ದಾಳೆ ಎಂಬುದರ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಮ್ಮ ಪ್ರಕ್ರಿಯೆಗಳು ಮುಗಿದ ನಂತರ ಕೊಡೋದು ಕೂಡ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುಳ ಗಂಡ ಸ್ವಾಮಿ ಅಂತ ಆಕೆ ಹೆಸರು. ಏನು ಹಣ ಟ್ರಾನ್ಸ್ಫರ್ ಆತ ಮಾಡಿದ್ದಾನೆ, ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರನೇ ಮಾಡಿದ್ದಾನೆ. ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಅವನು ಹಣವನ್ನು ಹೇಗೆ ಹೊಂದಿಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ವೆರಿಫೈ ಮಾಡಿದ್ದೇವೆ. ಅವನು ಹಲವಾರು ಅವನ ಹತ್ರ ಇದ್ದಂಥ ವಸ್ತುಗಳನ್ನು ಈಕೆ ಏನು ಸುಂದರವಾದ ಫೋಟೋವನ್ನು ಹಾಕಿದ್ಲು, ಅದರಿಂದ ಅವನು ಭಾಳ ಮಾನಸಿಕವಾಗಿ ಅದರ ಬಗ್ಗೆ ಅಟ್ರ್ಯಾಕ್ಟ್ ಆಗಿ ಆ ರೀತಿಯ ಮಹಿಳೆಯನ್ನು ನಾನು ಮದುವೆ ಮಾಡ್ಕೊಬೋದು ಅನ್ನುವಂತಹ ಆಸೆಯಲ್ಲಿ ಅವನ ಹತ್ರ ಇದ್ದಂಥ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಮನೆ ಒಂದಿತ್ತು, ಅದರ ಮೇಲೂ ಲೋನ್ ತಗೊಂಡು ಎಲ್ಲ ರೀತಿ ಹಣವನ್ನು ಆಕೆ ಕೊಟ್ಟಿದ್ದಾನೆ. ಯಾಕೆ ಅವನಿಗೆ ಆಸೆ ಆ ರೀತಿ ಬಂತು ಅಂತ ಹೇಳಿದ್ರೆ, ಮುಂದೆ ಆಕೆ ಐ ಎ ಎಸ್ ಆಗ್ತಾಳೆ, ಡಿ ಸಿ ಆಗ್ತಾಳೆ, ನಾನು ಆಕೆಯನ್ನು ಮದುವೆ ಮಾಡ್ಕೊಂಡು ಭಾಳ ಸಂತೋಷವಾಗಿರ್ಬೋದು ಅನ್ನುವಂಥ ಆಸೆಯಿಂದ ಈ ರೀತಿ ಅವನು ಈ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾನೆ. ಇದ್ದಾಳೆ ಅಷ್ಟೇ ಆಕೆ, ಏನು ಎಜುಕೇಷನ್ ಅಂತ ಹೈಲಿ ಕ್ವಾಲಿಫೈಡ್ ಏನಿಲ್ಲ. ಪರಮೇಶ್ವರ ಏಜು ಏಜ್ 30 ಅವನು ಹುಡುಗನಿಗೆ. ಆ ಫೋಟೋ ತೋರ್ಸಪ್ಪ. ಇನ್ನು ಮಂಜುಳಾಳ ಮೋಸದಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದು ಈಕೆಯ ಗಂಡ. ಸದ್ಯ ಆತ ಕೂಡ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅವಳ ಮುಖವನ್ನೇ ನೋಡದೆ ಲಕ್ಷಾಂತರ ಹಣ ಹಾಕಿದ ಯುವಕ ಈಗ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುವಂತಾಗಿದೆ. ಸುರೇಶ್ ಚಿನ್ನಗುಂಡಿ, ಅಮೋಕ್ ಟಿವಿ, ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ದಿನದಿಂದ ದಿನಕ್ಕೆ ಜೋರಾಗುತ್ತಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಹಾಗೂ ಇತರೆ ಕಾಂಗ್ರೆಸ್ ಮುಖಂಡರು ವಿಜಯಪುರ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಜಿಲ್ಲೆಯ 17,000 ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಎಂಬುದು ಕಾಂಗ್ರೆಸ್ ನಾಯಕರ ಆರೋಪ. ಅದರಲ್ಲೂ ಮುಸ್ಲಿಂ ಹಾಗೂ ದಲಿತ ವರ್ಗಗಳ ಮತಗಳನ್ನೇ ಹೆಚ್ಚು ಡಿಲೀಟ್ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಜಿಲ್ಲೆಯಾದ್ಯಂತ ಬೂತ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ 1 ವಾರದ ಗಡುವು ನೀಡಿರುವ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇಂದು ನಾವು ಕಾಂಗ್ರೆಸ್ ಅಧ್ಯಕ್ಷರು 2018 ನಾಗಟನ್ ಅಭ್ಯರ್ಥಿ ಮಾಜಿ ಶಾಸಕ ವಿಠಲ್ ಕಡ್ಕೊಂಡವರು ಹಾಗೂ 2018 ವಿಜಯಪುರ ನಗರದ ಅಭ್ಯರ್ಥಿ ಹಮೀದ್ ಮುಶ್ರೀಫ್ ಅವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ಸು ಮತ್ತು ಡಿಫೀಟೆಡ್ ಕಾರ್ಪೊರೇಟರ್ಸು ಕಾಂಟೆಸ್ಟ್ ಮಾಡಿದಂಥವರು ಎಲ್ಲ ಪದಾಧಿಕಾರಿಗಳು ತುದುಸ ನಾವು ಬಂದು ಜಿಲ್ಲಾಧಿಕಾರಿಗಳಿಗೆ
ಭೇಟಿಯಾಗಿ ಅವರಿಗೆ ನಾವು ಸವಿಸ್ತಾರವಾಗಿ ನಮ್ಮ ಆತಂಕಗಳು ಏನಿದಾವೆ ಅದನ್ನು ವಿವರಣೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಏನು ಮಹಾನಗರ ಪಾಲಿಕೆ ಚುನಾವಣೆ ನಡೆಯಿತು, ಆ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಗೊತ್ತು ನಮಗೊಂದು ವೋಟರ್ ಲಿಸ್ಟನ್ನು ಕೊಟ್ಟಿದ್ದರು. ಆ ವೋಟರ್ ಲಿಸ್ಟ್ ಪ್ರಕಾರ ಮತ್ತು ಆನ್ಲೈನ್ನಲ್ಲಿ ಆ ಎಲ್ಲ ಜನರ ವೋಟಿಂಗ್ ಗೊತ್ತು ಸಹಿತು ಒಳಗಡೆ ಹೋದ್ಮೇಲೆ ಅದಕ್ಕೆ ಡಿಲೀಟೆಡ್ ಅಂತೇಳಿ ಇವತ್ತು ದಿವಸ ಒಂದು ಸಿಕ್ಕ ಹೊಡೆದು ಮಾಡಿ ಭಾಳಷ್ಟು ಜನ ಇವತ್ತು ದಿವಸ ಮತದಾನ ವಂಚಿತರ ಆಗಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದ್ದು ನಾವು ಪರಿಷ್ಕರಣೆ 1, 2, 3 ಮಾಡಿದ್ದೀವಿ ಹೀಗೆ ಅಂತ. ಅದು ಮಾಡಿದರೆ ಇವತ್ತು ದಿವಸ ನೀವು ಅದನ್ನು ಕೊಡಬೇಕಾಗಿತ್ತು 1 ಅಂತೇಳಿ ಕೊಟ್ಟಿದ್ದೀವಿ ಅಂತ ಅವ್ರ ವಾದ ಇದೆ. ಆದರೆ ಕಾರ್ಪೊರೇಷನ್ ಕಮಿಷನರಿಂದ ನಮಗೆ ಭಾಳಷ್ಟು ಜನಕ್ಕೆ ಅದೊಂದು ಸಹ ಆ ಕಾರ್ಪೊರೇಷನ್ 1, 2, 3 ಕೊಟ್ಟಿಲ್ಲ. ಅದಾಗಲೂ ಕೂಡ ಆನ್ಲೈನಲ್ಲೇ ತೋರಿಸ್ತಾ ಇತ್ತು ವೋಟರ್ ಲಿಸ್ಟ್ ಅದಂತೆ. ಇದು ಒಂದು ಆತಂಕ. ಮತ್ತು ನಾವು ಯಾವುದೇ ಅಡಿಷನ್ಸನ್ನು ಮಾಡಬೇಕಾಗಿದ್ರೆ ಡಿಲಿಷನ್ ವಿಶೇಷವಾಗಿ ಡಿಲಿಷನ್ಸ್ ಮಾಡಬೇಕಾಗಿದೆ, ಅದಕ್ಕೆ ಒಂದು ಪದ್ಧತಿ ಇದೆ, ಅವ್ರಿಗೆ ನೋಟಿಸ್ ಕೊಡಬೇಕು. ನೀವು ಮಹಜಾರ್ ಮಾಡಬೇಕು, ಮನೆ ಪಕ್ಕ ಇದ್ದವ್ರಿಗೆ ಇವರು ಇದಾರ ಇಲ್ಲೋ ಇವರು ಪಡೆದಾರ ಅಂಥೇಳಿ ಅದು ಆಗಬೇಕು. ಆಮೇಲೆ ಡುಪ್ಲಿಕೇಶನ್ ಆದಾಗ ಒಂದೇ ಒಬ್ಬರೇ ಜನ ಇತ್ತು ಸಹ ಫೋಟೋ ಐಡೆಂಟಿಟಿ ಮಾಡಿದರೆ ಅದು ಆ್ಯಪ್ನು ಕೂಡ ಇಲ್ಲ. ವಿಜಯಪುರ ಜಿಲ್ಲೆಯ ನಾಗಠಾಣ ಮತಕ್ಷೇತ್ರದ ಮತದಾರರನ್ನು ವಿಜಯಪುರ ನಗರ ಕ್ಷೇತ್ರಕ್ಕೆ ಸೇರಿಸುವ ಕೆಲಸ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಈ ತಂತ್ರ ಅನುಸರಿಸಲಾಗಿದ್ದು ಇದೀಗ ವಿಧಾನಸಭೆ ಚುನಾವಣೆ ಹತ್ತಿರ ಬರುತ್ತಿರುವ ಕಾರಣ ಮತ್ತೆ ಅದೇ ತಂತ್ರ ಅನುಸರಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೊತ್ತಿದ್ದ ಹಾಗೆ ಈಗಾಗಲೇ ಮತದಾರರ ಪಟ್ಟಿಯಿಂದ ಬಹಳಷ್ಟು ಜನರ ಹೆಸರನ್ನು ತೆಗೆದು ಹಾಕಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲೂ, ಅದು ಸ್ಪೆಷಲಿ ನಾಗಠಾಣ ಮತ್ತು ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಬಹಳಷ್ಟು ಮತಗಳನ್ನು ತೆಗೆದು ಹಾಕಿದ್ದಾರೆ. ಹಾಗಾಗಿ ಇವತ್ತು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ. ಏನು ಮನವಿ ಅಂದರೆ, ಈಗ ಭಾಳಷ್ಟು ಜನ ನಾವು ಅವರು ಜೀವಂತವಾಗಿದ್ದರು ಅವರ ಹೆಸರು ಇಲ್ಲಪ್ಪ ಅವರ ವೋಟಿಂಗ್ ಹಾಕೋ ಟೈಮಿಗೆ, ಯಾಕೆ ಈ ಥರ ಆಗಿದೆ? ನೀವು ಡಿಲೀಟೇ ಮಾಡಿದಾದರೆ 2018 ಇಲ್ಲಿವರೆಗೂ ಡಿಲೀಟ್ ಮಾಡಿದ ಎಷ್ಟು ಲಿಸ್ಟ್ ಅದ ಅದು ಲಿಸ್ಟ್ ಕೊಡ್ರಿ, ಎಷ್ಟು ಎಡಿಷನ್ ಮಾಡಿದಾರೆ ಅದ್ರ ಲಿಸ್ಟ್ ಕೊಡ್ರಿ, ನಾವು ಅದನ್ನು ಪರಿಷ್ಕರಣೆ ಮಾಡ್ತೇವೆ. ನಿಜವಾದ್ಲೂ ಯಾರಾದರೂ ಹೆಸರು ಡಿಲೀಟ್ ಆಗಿದ್ರೆ ಅದು ಅವರು ಮಹಜರು ಮಾಡಿ ಅವ್ರ ಅನುಮತಿ ತಗೊಂಡೇ ಡಿಲೀಟ್ ಮಾಡಬೇಕು, ವಿನಾಕಾರಣ ಮಾಡಬಾರ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪಕ್ಷದವರು ಸೇರಿ ಬಂದು ಇಲ್ಲಿ ಎಂ ಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಜಿಲ್ಲಾಧಿಕಾರಿಯವರು ಒಂದು ವಾರದಲ್ಲಿ ಇದನ್ನು ನಮಗೆ ಸೂಕ್ತವಾಗಿ ಉತ್ತರವನ್ನು ಕೊಡ್ತೇನಂತನೂ ಕೂಡ ಹೇಳಿದ್ದಾರೆ. ಸುರೇಶ್ ಚಿನ್ನಗುಂಡಿ, ಅಮೋಕ್ ಟಿವಿ, ವಿಜಯಪುರ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ವೇದಿಕೆ ಮೇಲೆ ಹಾಜರಿದ್ದ ಗಣ್ಯರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ಮಾಡಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 671.28 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಜನೋಪಯೋಗಿ ಶಾಸಕ ಯಾರಾದರೂ ಇದ್ರೆ ಅದು ರಾಮದುರ್ಗ ಶಾಸಕ ಮಹದೇವಪ್ಪ ಯಾದವಾಡರವರು ಮತ್ತು ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಎಲ್ಲಾ ಗಡಿಭಾಗದಲ್ಲಿರುವ 1800 ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ. ಇನ್ನು ರಸ್ತೆಗಳ ಸುಧಾರಣೆ, ಕುಡಿಯುವ ನೀರಿಗಾಗಿ ವಿಶೇಷ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ನಾವು ಕೂಡ ಬೇರೆ ಬೇರೆ ಕೆಲಸದಲ್ಲಿ ಹೋಗಬೇಕು, ನಾವು ಕೂಡ ಆದಾಯವನ್ನು ಹೆಚ್ಚಿಸ್ಕೋಬೇಕು, ನಾವು ಕೂಡ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನ ನಾವು ಕೂಡ ಮಾಡಬೇಕು ಅನ್ನುವಂಥ ಆಶೋತ್ತರಗಳು ಹೆಚ್ಚಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳ ಒಳ್ಳೆಯ ಬೆಳವಣಿಗೆ. ಈ ದೇಶ ಅಭಿವೃದ್ಧಿ ಆಗುವಂತಹದ್ದು ಶ್ರೀಮಂತರಿಂದ ಅಲ್ಲ ಬಂಧುಗಳೇ, ದುಡಿಯೋ ವರ್ಗಕ್ಕೆ ಕೆಲಸವನ್ನ ಕೊಟ್ಟಾಗ ಆ ದುಡಿಯೋ ವರ್ಗಕ್ಕೆ ಒಳ್ಳೆಯ ಸಂಭಾವನೆಯನ್ನು ಕೊಡೋ ಮುಖಾಂತರ ಗೌರವ ಸನ್ಮಾನವನ್ನ ಕೊಟ್ಟಾಗ ದೇಶ ಅಭಿವೃದ್ಧಿ ಆಗ್ತದೆ. ಉದಾಹರಣೆಗೆ ನಾನು ಮುಖ್ಯಮಂತ್ರಿಯಾಗಿ ಒಂದು ರಸ್ತೆಗೆ 100 ಕೋಟಿ ರೂಪಾಯಿ ಕೊಡಬಹುದು, ಅದು ಹಾಳೆಯಲ್ಲಿ ಪೇಪರ್ನಲ್ಲಿ. ಆದರೆ ಆ ಹಣವನ್ನು ಬಳಕೆ ಮಾಡಿ ಬಿಸಿಲಲ್ಲಿ ರಣರಣ ಬಿಸಿಲಲ್ಲಿ ಡಾಂಬರನ್ನ ಕಾಸಿ ರಸ್ತೆಗೆ ಡಾಂಬರನ್ನ ಹಾಕಿ ರೋಲ್ ಮಾಡಿ. ರಾಮದುರ್ಗ ತಾಲೂಕಿನ ಕೆಲ ಗ್ರಾಮಗಳು ಪದೇ ಪದೇ ಪ್ರವಾಹದಿಂದ ಬಾಧಿತಗೊಳ್ಳುವುದನ್ನು ತಪ್ಪಿಸಲು
ಮಲಪ್ರಭಾ ನದಿ ತೀರದಲ್ಲಿ ತಡೆಗೋಡೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಏತ ನೀರಾವರಿಯಿಂದ ವಂಚಿತಗೊಂಡಿರುವ 19 ಗ್ರಾಮಗಳ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತರಬೇಕು ಎಂದು ಶಾಸಕ ಮಹದೇವಪ್ಪ ಯಾದವಾಡ ಅವರು ನಿರಂತರ ಒತ್ತಡ ತಂದಿದ್ದಾರೆ ಎಂದರು. ರಸ್ತೆಯನ್ನು ಮಾಡಿ ಎಲ್ಲ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಆ ಕಟ್ಟಡಯ ರಸ್ತೆ ಮಾಡುವಂತ ಕಾರ್ಮಿಕ ಏನಿದ್ದಾನೆ, ದುಡಿಯೋನಿದ್ದಾನೆ, ಅವನು ಬದಲಾವಣೆ ಅಂತ ಅರ್ಥ ಇದ್ದಾನೆ. ಅದೇ ರೀತಿ ಹೊಲದಲ್ಲಿ ಬಿಸಿಲು ಗಾಳಿ ಏನಿದೆ ಕೆಲಸ ಮಾಡುವಂತ ರೈತ ಯಾವುದನ್ನು ಲೆಕ್ಕಿಸದೆ ಮಳೆ ಬಂದ್ರೆ ಬಂತು ಇಲ್ಲದ್ರಿಲ್ಲ ನಂಬಿಕೆಯನ್ನು ಇಟ್ಟುಕೊಂಡು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟುಕೊಂಡು ಬೀಜವನ್ನು ಬಿತ್ತಿ ಆಕಾಶವನ್ನು ನೋಡುತ್ತಿರುವಂತ ಹಗಲುಗಳು ದುಡಿಯುತ್ತಿರುವಂತ ಆ ರೈತನಿಂದ ಇವತ್ತು ದೇಶ ಉಳಿದಿದೆ, ಬೆಳೀತಾ ಇದೆ. ಅದೇ ರೀತಿ ಹತ್ತು ಹಲವಾರು ಕಸಬುದಾರಿದ್ದಾರೆ, ನೇಕಾರರಿದ್ದಾರೆ, ಪಾಪ ಅವ್ರನ್ನ ನೋಡ್ತಾರೆ. ಇಡೀ ಜೀವನ ನೇಕಾರಿಕೆಯನ್ನು ಮಾಡಿ ಹತ್ತು ಹಲವಾರು ರೋಗಕ್ಕೆ ತುತ್ತಾಗಿರುವಂತ ಹತ್ತು ನೇಕಾರರು ನನಗೆ ಗೊತ್ತಿದೆ. ಮನೆಯಲ್ಲಿ ಒಂದ್ಸತಿ ಕೂತ್ರೆ 8 ತಾಸು 10 ತಾಸು ಹೇಳಿದ್ರ ಇನ್ನೊಬ್ಬರ ಮರ್ಯಾದೆಯನ್ನು ಮುಚ್ಚಲು ತಮ್ಮ ಬೆವರನ್ನು ಸುರಿಸುವಂತ ನೇಕಾರರ ಸನ್ಮಾನ ಉಳಿಸೋದಕ್ಕೆ ಸಹಾಯವನ್ನ ಮಾಡಬೇಕಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ ಶಿಷ್ಯ ವೇತನ ಹಾಗೂ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಶಾಸಕರಾದ ಶ್ರೀ ಮಹದೇವಪ್ಪ ಯಾದವಾಡ್ ಹಾಗೂ ಸಚಿವರಾದ ಶಶಿಕಲಾ ಜೊಲ್ಲೆ, ಸಿಸಿ ಪಾಟೀಲ್, ಮುರುಗೇಶ್ ನಿರಾಣಿ, ಬಾಲಚಂದ್ರ ಜಾರಕಿಹೊಳಿ, ಮಂಗಳ ಅಂಗಡಿ, ಪಿ ರಾಜೀವ್, ಲಕ್ಷ್ಮಣ್ ಸವದಿ, ಹನುಮಂತ ನಿರಾಣಿ, ಅಖಿಲ್ ಬೆನಿಕೆ, ಇನ್ನು ಹಲವಾರು ಶಾಸಕರು ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಜುನಾಥ್ ರಾಠೋಡ್, ಅಮೋಕ್ ಟಿವಿ, ರಾಮದುರ್ಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಯಾಮಗೊಂಡ್ಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಯುವ ಸೌರಭ 2022 ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಹಲವಾರು ನೃತ್ಯ, ಸಂಗೀತ, ಸಾಂಸ್ಕೃತಿಕ, ಜಾನಪದ ವೈಭವ ಕಂಡುಬಂದಿತು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ, ನೋಡಿ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಯುವ ಸೌರಭ 2022 ವೈಭವದ ವೇದಿಕೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರತರಲು ಇಂತಹ ಯುವ ಸೌರಭ ಸಹಕಾರಿಯಾಗಿದೆ. ಮಕ್ಕಳು ಹಲವಾರು ಜಾನಪದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ತ್ಯಾಮಗೊಂಡ್ಲು ಕಲಾವಿದರಾದ ಚಿತ್ರ ಸೋಮಣ್ಣನವರ ಸಾಧನೆ ರಾಜ್ಯ ಮಟ್ಟಕ್ಕೆ ಪ್ರಸ್ತುತವಾಗಿರುವುದು ಶ್ಲಾಘನಾರ್ಹ ವಿಚಾರ ಎಂದರು. ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ಯುವ ಸೌರಭ ಅಂತಕ್ಕಂಥದ್ದನ್ನು ಈ ಭಾಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿರ್ತಕ್ಕಂಥದ್ದು ಸ್ವಾಗತ. ತಮ್ಮಲ್ಲಿರ್ತಕ್ಕಂಥ ಎಲ್ಲ ಯುವ ಪ್ರತಿಭೆಗಳು ಏನೇನು, ಅದು ಕಲೆ ಇರ್ಬೋದು, ನಾಟಕ ಇರ್ಬೋದು, ಚಿತ್ರ ಬಿಡಿಸ್ತಕ್ಕಂಥ ಕಲೆ ಇರ್ಬೋದು, ಯಾವುದೇ ಇರ್ಬೋದು, ಒಬ್ಬ ಮನುಷ್ಯನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಲೆ ಇದ್ದೇ ಇರುತ್ತಂತೆ, ಅದು ಅಡಗಿರುತ್ತಂತೆ. ಅದನ್ನು ತೋರಿಸ್ತಕ್ಕಂಥ ಒಂದು ಸಮಯ ಇದು ಈ ಯುವ ಸೌರಭ. ಹಾಗಾಗಿ ಇಂತಹ ಯುವ ಸೌರಭ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ವಿಶೇಷವಾಗಿ ಈ ಕಾಲೇಜಿಗೆ MTGHS ಅಂದರೆ ಬಹಳ ಹಳೇ ಒಂದು ವಿದ್ಯಾರ್ಥಿ ನಿಲಯ ಇದು, ಮಾಕನಕುಪ್ಪೆ ತಿಮ್ಮೇಗೌಡ ಹೈಸ್ಕೂಲ್ ಅಂತ ಈ ಒಂದು ಕಾಲೇಜ್. ಈ ವೇಳೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾದ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಮಲ್ಲೇಶ್, ಉಪಾಧ್ಯಕ್ಷೆ ರತ್ನಮ್ಮ, ಮುಖಂಡರಾದ ಸುಜಿತ್ ಕುಮಾರ್, ಮಹಿಮಣ್ಣ, ನಾಗೇಂದ್ರ, ಇನ್ನಿತರೆ ಗ್ರಾಮ ಪಂಚಾಯಿತಿ ಸದಸ್ಯರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಾಯಕ ನಿರ್ದೇಶಕರಾದ ಡಿಎಂ ರವಿಕುಮಾರ್, ಕಾಲೇಜು ಸಿಬ್ಬಂದಿ ಇನ್ನಿತರರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.